ಫ್ರೆಂಡ್ಸ್, ನಾವಿವತ್ತು ಏಥರ್ 450X ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ಪೆಟ್ರೋಲ್ ಪ್ರೈಸ್ ಈಗ 100 ರುಪೀಸ್ನ ಕ್ರಾಸ್ ಆಗಿದೆ. ನೀವು ಪೆಟ್ರೋಲ್ ವೆಹಿಕಲ್ನ ಮೇಂಟೈನ್ ಮಾಡಬೇಕು ಅಂತಂದರೆ ರೆಗ್ಯುಲರಾಗಿ ಅದನ್ನ ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಿಸ್ಬೇಕು, ಹಾಗೆ ಪೆಟ್ರೋಲ್ ಕೂಡ ನೀವು ತುಂಬಿಸ್ತಿರಬೇಕು. ಮಧ್ಯದಲ್ಲಿ ನಿಮಗೆ ಕ್ಲಚ್ ವೈರ್, ಆಕ್ಸಿಲೇಟರ್ ವೈರ್ ಅಂತ ಮತ್ತು ಅದು ಇದು ಅಂತ ಒಂದು ಎಕ್ಸ್ಟ್ರಾ ಖರ್ಚು ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಚೇಂಜ್ ಆಗೋದು ಒಂದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ನಿಮಗೆ ಜೀರೋ ಎಮಿಷನ್ ಅಂತಂದರೆ ಜೀರೋ ಪೊಲ್ಯೂಷನ್, ಹಾಗೆ ಜೀರೋ ಮೇಂಟೆನೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ನಾವು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಶಿಫ್ಟ್ ಆಗೋದು ತುಂಬ ಒಳ್ಳೆಯದು. ಮಾರ್ಕೆಟಲ್ಲಿ ಇಷ್ಟೊಂದು ಬೇರೆ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರಬೇಕಾದ್ರೆ ನಾವು ಏಥರ್ 450X ಯಾಕೆ ತೊಗೋಬೇಕು ಅಂತ ನಿಮಗೇನಾದರೂ ಡೌಟ್ ಬಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಏಥರ್ 450X ನಾವು ಯಾಕೆ ತೊಗೋಬೇಕು ಅಂತ. ಹಾಗಾದರೆ ಬನ್ನಿ, ತಡ ಮಾಡ್ದಿರಾ, ಏಥರ್ 450X ಬಗ್ಗೆ ಫುಲ್ ಡೀಟೇಲಾಗಿ ನಾವು ಇವತ್ತು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಏಥರಲ್ಲಿ ನಮಗೆ ಕಲರ್ ಕಾಂಬಿನೇಷನ್ಸು, ಕಲರ್ಸ್ ಎಷ್ಟು ಕಲರ್ ಸಿಗುತ್ತೆ ಅಂತ ನಾವು ನೋಡೋದಾದರೆ ಇದರಲ್ಲಿ ನಮಗೆ 4 ಕಲರ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನೀವು ಆಲ್ರೆಡಿ ನೋಡ್ತಿದ್ದೀರಾ, ಇದನ್ನು ಸ್ಪೇಸ್ ಗ್ರೇ ಅಂತಾರೆ. ಇದರಲ್ಲಿ ನಿಮಗೆ ಯೆಲ್ಲೋ ಮತ್ತು ಗ್ರೇ ಕಲರ್ನ ಕಾಂಬಿನೇಷನ್ ನೀವು ನೋಡ್ಬೋದು. ಇನ್ನೊಂದು ಕಲರ್ ಬಂದು ವೈಟ್ ಕಲರ್ ಆಗಿರುತ್ತೆ, ಇದರಲ್ಲಿ ವೈಟ್ ಮತ್ತು ಗ್ರೀನ್ನ ಕಾಂಬಿನೇಷನ್ ನೀವು ನೋಡ್ಬೋದು. ಹಾಗೆ ಇನ್ನೊಂದು ಕಲರ್ ನೀವು ನೋಡಿದ್ರೆ ಇದರಲ್ಲಿ ಗ್ರೀನ್ ಕಲರ್ ಇರುತ್ತೆ ಮತ್ತು ಗ್ರೀನ್ ಮತ್ತು ಆರೆಂಜ್ನ ಕಾಂಬಿನೇಷನ್ ನೀವಿಲ್ಲಿ ನೋಡ್ಬೋದು. ಅದಲ್ದಿರಾ, ಲೇಟೆಸ್ಟಾಗಿ ಒಂದು ಹೊಸ ಕಲರ್ನ ಲಾಂಚ್ ಮಾಡಿದ್ದಾರೆ, ಅದನ್ನು ಸೀರೀಸ್ 1 ಅಂತಾರೆ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನ್ನ ನೀವು ಇದರಲ್ಲಿ ನೋಡ್ಬೋದು. ಈ 4 ಕಲರ್ ನಿಮಗೆ ಏಥರ್ 450X ಅವೈಲೇಬಲ್ ಇರುತ್ತೆ. ಇಲ್ಲಿ ನಿಮಗೆ 7 ಇಂಚಸ್ನ LCD ಸ್ಕ್ರೀನ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡ್ಬೋದು, ಹಾಗೆ ಇದರಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡ್ಬೋದು. ಅಷ್ಟೇ ಅಲ್ಲ, ನೀವು ಇದರಲ್ಲಿ ಕಾಲ್ಸ್ನ ರಿಸೀವ್ ಮಾಡ್ಬೋದು ಅಥವಾ ರಿಜೆಕ್ಟ್ ಕೂಡ ಮಾಡ್ಬೋದು. ಇನ್ನು ಇದರ ಒಂದು 7 ಇಂಚಸ್ನ ಸ್ಕ್ರೀನ್ ಬಂದು ಇದು ಟಚ್ ಸ್ಕ್ರೀನ್, ನಿಮಗೆ 7 ಇಂಚಸ್ ಕೆಪಾಸಿಟಿವ್ ಟಚ್ ಸ್ಕ್ರೀನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದು IP67 ರೇಟೆಡ್, ವಾಟರ್ ರೆಸಿಸ್ಟೆಂಟ್, ಹಾಗೆ ಡಸ್ಟ್ ಪ್ರೂಫ್ ಜೊತೆಗೆ ನಿಮಗೆ ಇದು ಸಿಗುತ್ತೆ. ಇನ್ನು ಈ ಡ್ಯಾಶ್ಬೋರ್ಡಲ್ಲಿ ನಿಮಗೆ ಪ್ರೊಸೆಸರ್ ಕೂಡ ನೋಡೋದಕ್ಕೆ ಸಿಗುತ್ತೆ. 1.3 GHz ಒಂದು Snapdragon 212 ಚಿಪ್ ಸೆಟ್ ಇದರಲ್ಲಿ ನೀವು ನೋಡ್ಬೋದು. 1 GB RAM ಹಾಗೆ 8 GB ಸ್ಟೋರೇಜ್ ಜೊತೆಗೆ ನಿಮಗೆ ಇದು ಸಿಗುತ್ತೆ. ಇದರಲ್ಲಿ 4G ಕನೆಕ್ಟಿವಿಟಿ ಹಾಗೆ ಬ್ಲೂಟೂತ್ ಕನೆಕ್ಟಿವಿಟಿ ಎರಡೂ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಡ್ಯಾಶ್ಬೋರ್ಡಲ್ಲಿ ನೀವು ಗೂಗಲ್ ಮ್ಯಾಪ್ಸ್ನ ಯೂಸ್ ಮಾಡಿ ಈಸಿಯಾಗಿ ನ್ಯಾವಿಗೇಷನ್ನ ಯೂಸ್ ಮಾಡ್ಬೋದು. ಬೇಕಾದಂಥ ಪ್ಲೇಸ್ನ ಸೆಲೆಕ್ಟ್ ಮಾಡಿ ನೀವು ಈಸಿ ಡ್ರೈವ್ ಇದರಲ್ಲಿ ಮಾಡ್ಬೋದು. ಇದರಲ್ಲಿ ನೈಟ್ ಮೋಡ್ ಕೂಡ ಇದೆ, ಅಂದರೆ ಡಾರ್ಕ್ ಥೀಮ್ನ ಇದರಲ್ಲಿ ಕೊಟ್ಟಿದ್ದಾರೆ. ನೈಟ್ ಟೈಮ್ ನೀವು ಯೂಸ್ ಆಗಲಿ ಅಂತ ಡಾರ್ಕ್ ಥೀಮ್ನ ಇದರಲ್ಲಿ ನೀವು ಯೂಸ್ ಮಾಡ್ಬೋದು. ಇನ್ನು ಇದರಲ್ಲಿ ಇಂಟರ್ನಲ್ ಸ್ಟೋರೇಜ್ನ ಕೊಟ್ಟಿರೋದ್ರಿಂದ ನೀವು ನಿಮಗೆ ಯೂಸ್ಫುಲ್ ಆದಂಥ ಡಾಕ್ಯುಮೆಂಟ್ನ ಈಸಿಯಾಗಿ ಸ್ಕ್ಯಾನ್ ಮಾಡಿ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಅಂದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಗಾಡಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಡಾಕ್ಯುಮೆಂಟ್ಸ್ನ ನೀವು ಯೂಸ್ಫುಲ್ ಆದಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ನೀವು ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಓಪನ್ ಸೋರ್ಸ್ ಇರೋದ್ರಿಂದ ನಿಮಗೆ ಮೊಬೈಲಲ್ಲಿ ಯಾವ ರೀತಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಬರುತ್ತೋ ಆ ರೀತಿ ಇಲ್ಲಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಬರುತ್ತೆ. ಸೊ ಟೈಮ್ ಟು ಟೈಮ್ ನೀವು ಸಾಫ್ಟ್ವೇರ್ ಅಪ್ಡೇಟ್ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಇದರಲ್ಲಿ ಮಾಡ್ಕೋಬಹುದು. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ನೋಡೋದಾದರೆ ಇದರಲ್ಲಿ ನಮಗೆ 80 km/h ಒಂದು ಟಾಪ್ ಸ್ಪೀಡ್ ಇದರಲ್ಲಿ ನೀವು ನೋಡ್ಬೋದು. ಹಾಗೆ ಸರ್ಟಿಫೈಡ್ ರೇಂಜ್ ಬಂದು 116 km ಅಂತ ಹೇಳ್ತಿದ್ದಾರೆ. ಇನ್ನು ಇದರಲ್ಲಿ ವಾರ್ಪ್ ಮೋಡ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ನಿಮಗೆ 0 to 40 km ಜಸ್ಟ್ 3.3 ಸೆಕೆಂಡಲ್ಲಿ ನೀವು ರೀಚ್ ಆಗ್ಬೋದು. ಇನ್ನು ಇದರ ಮೋಟ್ರ್ ಬಗ್ಗೆ ನಾವು ನೋಡೋದಾದರೆ ಇದರಲ್ಲಿ 6 kW PMS ಮೋಟರ್ನ ಕೊಟ್ಟಿದ್ದಾರೆ. ಇದು ಬಂದು 26 Nm ಒಂದು ಇನ್ಸ್ಟೆಂಟ್ ಟಾರ್ಕ್ನ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇದರ ಬ್ಯಾಟ್ರಿ ಬಗ್ಗೆ ನೋಡೋದಾದರೆ ಇದರಲ್ಲಿ 2.9 kW ಒಂದು ಲೀಥಿಯಂ ಅಯನ್ ಬ್ಯಾಟ್ರಿ ನೀವು ನೋಡ್ಬೋದು. ಇದು ನಿಮಗೆ 3 ಇಯರ್ಸ್ನ ವಾರಂಟಿ ಜೊತೆಗೆ ಬರುತ್ತೆ. ಹಾಗೆ ಇದು ಕೂಡ IP67 ರೇಟೆಡ್ನ, ವಾಟರ್ ರೆಸಿಸ್ಟೆಂಟ್, ಹಾಗೆ ಡಸ್ಟ್ ಪ್ರೂಫ್ ಜೊತೆಗೆ ಇದು ನಿಮಗೆ ಸಿಗುತ್ತೆ. ಹಾಗೆ ಇದರ 2 ರೇಂಜ್ನ ನಾವು ನೋಡೋದಾದರೆ ಇದರಲ್ಲಿ ಈಕೋ, ರೈಡ್, ಸ್ಪೋರ್ಟ್ಸ್, ವಾರ್ಪ್ ಅಂತ 4 ಮೋಡ್ ಸಿಗುತ್ತೆ. ಈಕೋನಲ್ಲಿ ನಮಗೆ 85 km/h ಸಿಕ್ಕಿದ್ರೆ, ರೈಡಲ್ಲಿ ನಮಗೆ 70 km/h ಸಿಗುತ್ತೆ, ಹಾಗೆ ಸ್ಪೋರ್ಟ್ಸಲ್ಲಿ ನಮಗೆ 60 km/h ನೋಡೋದಕ್ಕೆ ಸಿಗುತ್ತೆ. ಹಾಗೆ ವಾರ್ಪಲ್ಲಿ ನಾವು ಎಕ್ಸಾಕ್ಟಾಗಿ ಹೇಳೋದಕ್ಕಾಗಲ್ಲ, ಯಾಕೆ ಅಂತಂದರೆ ವಾರ್ಪ್ ಮೋಡ್ ಅನ್ನೋದು ತುಂಬ ಫಾಸ್ಟಾಗಿರುತ್ತೆ. ಸೊ ಇದರಲ್ಲಿ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ನಮ್ಮ ಒಂದು, ಏಕೆಂದರೆ ನಮ್ಮ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿರಲ್ಲ. ಅದರಿಂದ ಡಿಪೆಂಡ್ ಅಪನ್ ನಾವು ಯಾವ ರೀತಿ ನಮ್ಮ ವೆಹಿಕಲ್ನ ಡ್ರೈವ್ ಮಾಡ್ತಿರೋ ಆ ರೀತಿ ಇದರಲ್ಲಿ ಮೈಲೇಜ್ ನಾವು ನೋಡ್ಬೋದು. ಇದರ ಬ್ಯಾಟ್ರಿ ಬಗ್ಗೆ ನಾವು ನೋಡೋದಾದರೆ ಇದು IP67 ವಾಟರ್ ರೆಸಿಸ್ಟೆಂಟ್ ಇರೋಂಥ ಒಂದು ಬ್ಯಾಟ್ರಿ. ಇದು ಜೊತೆನಲ್ಲೇ ನಿಮಗೆ ಡೈಕಾಸ್ಟ್ನ ಅಲ್ಯೂಮಿನಿಯಂ ಬ್ಯಾಟ್ರಿ ಪ್ಯಾಕ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ನಿಮ್ಮ ಬ್ಯಾಟ್ರಿಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು.
ಇನ್ನು ಇದರ ಒಂದು ಸಸ್ಪೆನ್ಷನ್ ಬಗ್ಗೆ ನೋಡೋದಾದರೆ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ನೀವು ಒಳ್ಳೆ ಸ್ಮೂತ್ ಆದಂಥ ಒಂದು ರೈಡ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇದರ ಬ್ರೇಕಿಂಗ್ ಬಗ್ಗೆ ನಾವು ನೋಡೋದಾದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆಯೂ ನಿಮಗೆ ಡಿಸ್ಕ್ ಬ್ರೇಕ್ಸ್ನ ಕೊಟ್ಟಿರೋದ್ರಿಂದ ಒಳ್ಳೆ ಬ್ರೇಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಈ ವೆಹಿಕಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಇನ್ನೊಂದು ನಿಮಗೆ ಯೂಸ್ಫುಲ್ ಆದಂಥ ಒಂದು ಮೋಡ್ ಸಿಗುತ್ತೆ, ಅದನ್ನು ರಿವರ್ಸ್ ಮೋಡ್ ಅಂತ ಕರೀತಾರೆ. ಈ ರಿವರ್ಸ್ ಮೋಡ್ನ ನೀವು ಪಾರ್ಕಿಂಗ್ ಲಾಟಲ್ಲಿ ಏನಾದರೂ ನಿಮ್ಮ ವೆಹಿಕಲ್ನ ನೀವು ನಿಲ್ಲಿಸಿದರೆ ಅದನ್ನು ರಿವರ್ಸ್ ತೊಗೋಬೇಕು ಅಂತಂದರೆ 3 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಇದು ಈಸಿಯಾಗಿ ನಿಮ್ಮ ವೆಹಿಕಲ್ ಹಿಂದಕ್ಕೆ ಬರುತ್ತೆ. ಈ ರಿವರ್ಸ್ ಮೋಡಲ್ಲಿ ಈ ರೀತಿ ನೀವು ಈ ಒಂದು ಮೋಡ್ನ ನೀವು ಯೂಸ್ ಮಾಡ್ಬೋದು. ಇನ್ನು ನಾವು ಇದರ ಬೂಟ್ ಸ್ಪೇಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ 22 ಲೀಟರ್ಸ್ನ ಒಂದು ಒಳ್ಳೆ ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಸಫಿಷಿಯಂಟ್ ಆದಂಥ ನಿಮ್ಮ ಎಲ್ಲ ವಸ್ತುಗಳನ್ನ ಈಸಿಯಾಗಿ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ಇನ್ನು ಇದರ ಚಾರ್ಜಿಂಗ್ ಬಗ್ಗೆ ನಾವು ನೋಡೋದಾದರೆ ಇದನ್ನು ಮನೆಯಲ್ಲಿ ಕೂಡ ಡಾಟ್ ಚಾರ್ಜರ್ ಅಂತ ಇದ್ರ ಜೊತೆನೆಲ್ಲ ಕೊಟ್ಟಿರ್ತಾರೆ, ಅದನ್ನು ನಾವು ಇನ್ಸ್ಟಾಲ್ ಮಾಡೋ ಮೂಲಕ ಅದನ್ನು ಈಸಿಯಾಗಿ ಎಲ್ಲಿ ಬೇಕಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಅದರ ಮೂಲಕ ನಾವು ಮನೆಯಲ್ಲೇ ಇದನ್ನು ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಮನೆಯಲ್ಲಿ ನೀವು 0 to 80% ಜಸ್ಟ್ 3 hours 35 minutes ಚಾರ್ಜ್ ಮಾಡ್ಕೋಬೋದು. ಹಾಗೆ ಇದರ ಜೊತೆಯಲ್ಲಿ ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಕೂಡ ಸಿಗುತ್ತೆ. ಆ ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಮನೆಯಲ್ಲಿ ಯಾವ ಮೂಲೆಯಲ್ಲಾದರೂ ಕೂತು ಇದರ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೀವು ಬ್ಯಾಟ್ರಿಯ ಒಂದು ಸ್ಟೇಟಸ್ ಏನು, ಇದರ ಒಂದು ಚಾರ್ಜಿಂಗ್ ಸ್ಟೇಟಸ್ ಏನು ಅನ್ನೋದ್ರ ಬಗ್ಗೆ ಈ ಎಲ್ಲಿ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಇನ್ನು ಇದರಲ್ಲಿ ಮೊಬೈಲ್ ಅಪ್ಲಿಕೇಶನ್ ಕೂಡ ಸಿಗುತ್ತೆ. ಆ ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಮನೆಯಲ್ಲಿ ಯಾವ ಮೂಲೆಯಲ್ಲಾದರೂ ಕೂತ್ಕೊಂಡು ಈಸಿಯಾಗಿ ನಿಮ್ಮ ಒಂದು ಚಾರ್ಜಿಂಗ್ ಸ್ಟೇಟಸ್ನ ಕೂಡ ಈಸಿಯಾಗಿ ಇದರಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಆಟೋ ಕಟ್ ಆಫ್ನ ಒಂದು ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಇದರಿಂದ ಒಳ್ಳೆ ಪ್ರೊಟೆಕ್ಷನ್ ಕೂಡ ನಿಮ್ಮ ಬ್ಯಾಟ್ರಿಗೆ ಸಿಗೋಂಥ ಚಾನ್ಸಸ್ ಇದೆ. ಇನ್ನು ಮನೆಯಲ್ಲಿರ ಬೇರೆ ಕಡೆ ಹೊರಗಡೆ ನೀವು ಇದನ್ನು ಚಾರ್ಜ್ ಮಾಡಬೇಕು ಅಂತಂದರೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ. ಚಾರ್ಜಿಂಗ್ ಸ್ಟೇಷನಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಇರೋದ್ರಿಂದ ಜಸ್ಟ್ 10 ಮಿನಿಟ್ಸಲ್ಲಿ 15 ಕಿಲೋಮೀಟರ್ಸ್ನ ರೈಡ್ ಮಾಡೋಷ್ಟು ಚಾರ್ಜಿಂಗ್ ಇದರಲ್ಲಿ ಬೇಗ ಆಗುತ್ತೆ. ಹಾಗೆ ಇದರಲ್ಲಿ ಕೂಡ ನೀವು ಆ್ಯಪ್ನ ಮೂಲಕ ನಿಮ್ಮ ಚಾರ್ಜಿಂಗ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಇದರಲ್ಲಿ 5 ಆಂಪಿಯರ್ ಪ್ಲಗ್ನ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಹಾಗೆ ನಿಮಗೆ ಅಪ್ ಟು 21st September ನಿಮಗೆ ಫ್ರೀ ಆಫ್ ಕಾಸ್ಟ್ ಏತರ್ ಕಡೆಯಿಂದ ನಿಮಗೆ ಚಾರ್ಜಿಂಗ್ ನೀವು ಮಾಡ್ಕೋಬೋದು. ಈ ಆ್ಯಪಲ್ಲಿ, ಈ ಮೊಬೈಲ್ ಆ್ಯಪಲ್ಲಿ ಬೇರೆ ಏನೇನು ಯೂಸಸ್ ಇದೆ ಅಂತ ನೀವು ನೋಡಿದ್ರೆ ರೈಡ್ ಸ್ಟ್ಯಾಟಿಸ್ಟಿಕ್ಸ್ನ ಇದರಲ್ಲಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟು ಸರ್ವಿಸಿಂಗ್ನ ಬುಕ್ಕಿಂಗ್ ಯಾವಾಗ ಅನ್ನೋದನ್ನ ನೀವು ಇದರಲ್ಲಿ ತಿಳ್ಕೊಬೋದು. ಹಾಗೆ ನಿಯರೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿದೆ ಅನ್ನೋದನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮ್ಮ ವೆಹಿಕಲ್ನ ಚಾರ್ಜಿಂಗ್ ಸ್ಟೇಟಸ್ ಏನಿದೆ ಅನ್ನೋದನ್ನು ಕೂಡ ನೀವು ಈ ಒಂದು ಆ್ಯಪಿಂದ ತಿಳ್ಕೊಬೋದು. ಇನ್ನು ಈ ವೆಹಿಕಲ್ನ ಪ್ರೈಸಿಂಗ್ ಬಗ್ಗೆ ನೀವು ನೋಡೋದಾದರೆ ಈ ಏಥರ್ 450X ನಿಮಗೆ 1,44,500 ಅಂತ ಹೇಳ್ತಿದ್ದಾರೆ. ಬಟ್ ಕೆಲವೊಂದು ಎಕ್ಸ್ಟ್ರಾ ಚಾರ್ಜಸ್ ನಿಮಗಾಗುತ್ತೆ. ನೀವು ವೆಹಿಕಲ್ ತೊಗೋಬೇಕಾದ್ರೆ 1,50,107 ರುಪೀಸ್ನ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ದಿಸ್ ಈಸ್ ದ ಎಕ್ಸಾಕ್ಟ್ ಪೇಮೆಂಟ್ ನೀವು ಮಾಡಬೇಕಾಗಿರೋಂಥದ್ದು. ಬಟ್ ಇಲ್ಲಿ ಕೆಲವೊಂದು ಚಾರ್ಜಸ್ನ ಇಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಿಮಗೆ 1,44,500 ಅಂತ ಹೇಳ್ತಿದೆ. ಬಟ್ ಎಕ್ಸಾಕ್ಟ್ ಪ್ರೈಸ್ ಬಂತು 1,50,107 ರುಪೀಸ್ನ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಇದು 1,65,000 ಇತ್ತು ಇದಕ್ಕೆ ಮೊದಲು. ನಿಮಗೆ ಗೌರ್ಮೆಂಟಿಂದ ನಿಮಗೆ ಇನ್ನೊಂದು ಎಕ್ಸ್ಟ್ರಾ 14,500 ರುಪೀಸ್ ಎಕ್ಸ್ಟ್ರಾ ಡಿಸ್ಕೌಂಟ್ ಒಂದು ಸಬ್ಸಿಡಿ ಸಿಗ್ತಾ ಇರೋದ್ರಿಂದ ನಿಮಗೆ ಮತ್ತೆ ಇದರಲ್ಲಿ ಪ್ರೈಸ್ನ ಕಡಿಮೆ ಆಗಿದೆ. ಇನ್ನು ಈ ವೆಹಿಕಲ್ನ ನೀವು ಬುಕ್ ಮಾಡಬೇಕು ಅಂತಂದರೆ ಜಸ್ಟ್ 2,500 ರುಪೀಸ್ನ ಕೊಟ್ಟು ಇದನ್ನು ಈಸಿಯಾಗಿ ಬುಕ್ ಮಾಡ್ಕೋಬೋದು. ಇನ್ನು ಆ 2,500 ರುಪೀಸ್ ನಿಮಗೆ ಫುಲ್ಲಿ ರೀಫಂಡಬಲ್ ಆಗಿರುತ್ತೆ. ಇನ್ನು ಈ ವೆಹಿಕಲಲ್ಲಿ ನಿಮಗೆ ಬೇರೆ ಏನೇನು ಸಿಗುತ್ತೆ ಅಂತ ನೀವು ನೋಡಿದ್ರೆ ಈ ಥರನ ಒಂದು ಡಾಟ್ ಹೋಮ್ ಚಾರ್ಜರ್ನ ನೀವು ಇದರಲ್ಲಿ ನೋಡ್ಬೋದು. ಬ್ಯಾಟ್ರಿ ಮೇಲೆ ನಿಮಗೆ 3 ಇಯರ್ಸ್ನ ವಾರಂಟಿ ಕೊಡ್ತಾರೆ, ಹಾಗೆ ವೆಹಿಕಲ್ ಮೇಲೆ ಕೂಡ ನಿಮಗೆ 3 ಇಯರ್ಸ್ನ ವಾರಂಟಿ ನೀವು ಇಲ್ಲಿ ನೋಡ್ಬೋದು. ನಿಮಗೆ ಇದರಲ್ಲಿ ಬೈಬ್ಯಾಕ್ ಆಪ್ಷನ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೀವು ಈ ವೆಹಿಕಲ್ ತೊಗೊಂಡು 3 ವರ್ಷ ಆದಮೇಲೆ ನಿಮ್ಗೆ ಏನಾದರೂ ಇನ್ ಕೇಸ್ ನೀವು ಇದನ್ನು ಮಾರಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಅವ್ರಿಗೇನೆ ನೀವು ಇದನ್ನು ವಾಪಸ್ ಕೊಟ್ಟರೆ ಅಂದರೆ ನೀವು 85,000 ರುಪೀಸ್ಗೆ ನಿಮ್ಮ ವೆಹಿಕಲ್ನ ಸೇಲ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಮಾಡಲ್ ಇದೆ, ಅದು ಏತರ್ 450+ ಅಂತ, ಅದನ್ನು ನೀವು ರಿಟರ್ನ್ ಮಾಡಿದ್ರೆ ನಿಮಗೆ 70,000 ಕೊಡ್ತಾರೆ. ಬಟ್ ನಾವೀಗ ಮಾತಾಡ್ತಿರೋದು ಬಂದು ಏತರ್ 450X ಅಂತ. ನೀವು ಈ ವೆಹಿಕಲ್ನ ನೀವು ವಾಪಸ್ ಕೊಟ್ಟರೆ ನಿಮಗೆ ಅಪ್ ಟು 85,000 ರುಪೀಸ್ನ ನಿಮಗೆ ವಾಪಸ್ ಕೊಡ್ತಾರೆ. ಸೊ ಇದು ಒಂದು ಒಳ್ಳೆ ಅಮೌಂಟ್ ಅಂತ ಹೇಳ್ಬೋದು. ಸೊ ಯಾರಿಗೆ ಇದನ್ನು ಸೇಲ್ ಮಾಡಬೇಕು ಆಫ್ಟರ್ 3 ಇಯರ್ಸ್ ಅಂತ ಇರ್ತಾರೋ ಅವರು ಇದನ್ನು ಸೇಲ್ ಮಾಡ್ಬೋದು, ಇಲ್ಲಾಂತಂದರೆ ನೀವು ಪರ್ಮನೆಂಟಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಏಥರ್ 450X ಎಲೆಕ್ಟ್ರಿಕ್ ಸ್ಕೂಟರ್ನ ಒಂದು ಫೀಚರ್ಸ್ ಮತ್ತು ಸ್ಪೆಸಿಫಿಕೇಷನ್ ಬಗ್ಗೆ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಇದೇ ಥರ ಹೊಸ ವೀಡಿಯೋಸ್ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಆಲ್.